ಮುಗ್ವಾರ್ತಿಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ವಿಶ್ವಾಸ್ ಜ್ಯುವೆಲ್ಲರ್ಸ್ ಮಳಿಗೆಯ ಮಾಲೀಕರಾದ ವಿಶ್ವಾಸ್ ಅವರ ಬಳಿ ಹುಲಿ ಉಗುರಿನ ಪೆಂಡೆಂಟ್ ಇದೆ ಎಂಬ ಸುದ್ದಿ ಆಧರಿಸಿ ಅರಣ್ಯ ಇಲಾಖೆ ಪೊಲೀಸರು ದಾಳಿ ನಡೆಸಿದರು. ಈ ಕುರಿತಂತೆ ಮಾಲೀಕರಾದ ವಿಶ್ವಾಸ್ ಸ್ಪಷ್ಟನೆ ನೀಡಿದ್ದಾರೆ. ವಿಶ್ವಾಸ್ ಜ್ಯುವೆಲ್ಲರ್ಸ್ ನ ಮಾಲೀಕರಾದ ವಿಶ್ವಾಸ್ ಅವರ ಫ್ಲೆಕ್ಸ್ ನಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಇದೆ ಎಂದು ವಿಶ್ವಾಸ್ ಅವರನ್ನ ಅರಣ್ಯ ಅಧಿಕಾರಿಗಳು ಅವರ ಅಂಗಡಿಯ ಮೇಲೆ ದಾಳಿ ನಡೆಸಿದರು. ಇನ್ನು ಈ ಸಂಬಂಧ ವಿಶ್ವಾಸ್ ಅವರು ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲೇ ಲಾಕರ್ ಅಲ್ಲಿ ಇದ್ದ ಮೂರು ಹುಲಿ ಉಗುರಿನ ಪೆಂಡೆಂಟ್ ಅನ್ನು ಪೊಲೀಸ್ ಅಧಿಕಾರಿಗಳಿಗೆ ತಪಾಸಣೆಗೆ ಕಳುಹಿಸಿ ಕೊಡಲಾಗಿದೆ. ನನಗೆ ಯಾವುದೇ ಭಯವಿಲ್ಲ. ನನ್ನತ್ರ ಇರುವ ಸಿಂಥೆಟಿಕ್ ಪೆಂಡೆಂಟ್ ತಪಾಸಣೆಯ ವರದಿ ಬಂದ ನಂತರ ಅವರ ನಿರ್ಧಾರಕ್ಕೆ ನಾನು ಬದ್ಧನಾಗಿರುತ್ತೇನೆ ಎಂದು ಅಮೋಕ್ ಟಿವಿಗೆ ಪ್ರತಿಕ್ರಿಯೆ ನೀಡಿದರು. ವಿಶ್ವಾಸ್ ವಿಶ್ವಾಸ್ ಜ್ಯುವೆಲ್ಲರ್ಸ್ ತುಮಕೂರು, ನಿನ್ನೆ ಗೊತ್ತಿರೋ ಪ್ರಕಾರ ನಿಮಗೆ ನನ್ನ ಹುಲಿ ಉಗ್ರ ಹಾಕೊಂಡಿದ್ದೀನಿ ಅಂತ ಪೋಸ್ಟ್ ಇತ್ತು. ಆ ಪೋಸ್ಟ್ರಲ್ಲಿ ಹುಲಿ ಉಗ್ರೆ ಇರ್ಬೋದು ಅಂದ್ಬಿಟ್ಟು ಅರಣ್ಯ ಅಧಿಕಾರಿಗಳು ನನ್ನ ಅಂಗಡಿಗೆ ಬಂದಿದ್ದರು. ಸೊ ಅವ್ರು ಬಂದಾಗ ಅವ್ರಿಗೆ ಫುಲ್ ಕೋಆಪ್ರೇಷನ್ ಕೊಟ್ಟೆ. ಅವ್ರು ಬಂದಿದ್ದ ಟೈಮಲ್ಲಿ ನಾನು ಬೇರೆ ಊರಿಗೆ ಹೋಗಿದ್ದೆ, ಬರೋದೊಂದು ಸ್ವಲ್ಪ ತಡ ಆಯಿತು. ಬಂದೆ, ಅವ್ರಿಗೆ ಅವ್ರು ಕೇಳಿದ್ದನ್ನ ಮಾಹಿತಿ ಕೊಟ್ಟೆ. ಹಾಗೆ ಆ ಲಾಕರ್ ಬಗ್ಗೆ, ಇದ್ರ ಬಗ್ಗೆ, ಡಾಲರ್ ಬಗ್ಗೆ, ನೀರ್ ಬಗ್ಗೆ ಕೇಳಿದ್ರು. ಆ ಕೇಳಿದ್ದಕ್ಕೆ ನಾನು ಮನೇಲಿ ಇಟ್ಟಿದ್ದೆ ಲಾಕರ್ನ. ಹಾಗೆ ಅವರು ನನ್ನ ಜೊತೆನೇ ಬಂದು ಅವರ ಸಮಕ್ಷದಲ್ಲೇ ಆ ಲಾಕರ್ನ ಓಪನ್ ಮಾಡಿ ಆ ಡಾಲರ್ನೆಲ್ಲ ಕೊಟ್ಟು ಅವ್ರ ಕೈ ಕೊಟ್ಟು ಅವರೇ ನಮ್ಮ ಮುಂದೆ ನಿಂತು ಅದನ್ನು ಕಟ್ ಮಾಡಿಸಿ ಅದರಲ್ಲಿ ಇದ್ದಿದ್ದ ಡಾಲರ್ ನೇಲ್ಸ್ಗಳನ್ನ ವಶಪಡಿಸ್ಕೊಂಡು ನಿಮಗೆ ತಪಾಸಣೆಗೆ ಒಳಪಡಿಸ್ಕೊಂಡ್ರು. ಅದಕ್ಕೆ ನಾನು ಫುಲ್ ಕೋಆಪ್ರೇಷನ್ ಕೊಟ್ಟೆ. ಅದಾದ ನಂತರ ನನಗೆ ನನ್ನ ಮನಸ್ಸಿನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಅದು ಸಿಂಥೆಟಿಕ್ಕೆ. ಯಾಕಂದರೆ ನಾನು ವನ್ಯಜೀವಿ ಆ್ಯಕ್ಟ್ ಬಗ್ಗೆ ನನಗೆ ಗೊತ್ತು, ವೈಲ್ಡ್ ಲೈಫ್ ಆ್ಯಕ್ಟ್ ಬಗ್ಗೆ ಗೊತ್ತು. ಸೊ ನಾನು ಹಿಂಸೆ ಮಾಡಲ್ಲ, ಹಾಗೆ ವಿಶ್ವಾಸ ಜೀವಸಿದ್ದಕ್ಕೆ ಬರೋಂಥದ್ದೇನು ಕೆಲಸ ಮಾಡೋಕ್ಕೆ ಹೋಗಲ್ಲ. ಧನ್ಯವಾದ. ಥ್ಯಾಂಕ್ ಯು. ತುಮಕೂರಿನ ಬಾರ್ಲೈನ್ ರಸ್ತೆಯಲ್ಲಿರುವ ಚಿಲುಮೆ ಪೊಲೀಸ್ ಸಮುದಾಯ ಭವನದಲ್ಲಿ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ 24ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘದ ಅಧ್ಯಕ್ಷ ಹಾಗೂ ನಿವೃತ್ತ ಡಿಎಸ್ಪಿ ಎಲ್ ಜಗದೀಶ್ ರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಒದಗಿಸಬೇಕಾದ ಸೌಲಭ್ಯಗಳ ಬಗ್ಗೆ ಚರ್ಚೆ ನಡೆಸಿದರು. ಹಿಂದಿನ ಸರ್ವ ಸದಸ್ಯರ ಸಭೆಯ ನಡವಳಿಕೆಯನ್ನು ಓದಿ ರೆಕಾರ್ಡ್ ಮಾಡಲಾಯಿತು. 22-23ನೇ ಸಾಲಿನ ಜಮಾ ಖರ್ಚು ಬಗ್ಗೆ ಸಭೆಯಲ್ಲಿ ಪರಾಮರ್ಶೆ ಮಾಡಲಾಯಿತು. ಕಾರ್ಯದರ್ಶಿ ಎಸ್ಪಿ ಶಿವಬಸಪ್ಪ, ನಿವೃತ್ತ ಎಸ್ಪಿ ಜಿ ಆನಂದ್, ನಿವೃತ್ತ ಡಿಎಸ್ಪಿ ಕೆಎಂ ಆರಿಫುಲ್ಲಾ, ನಿವೃತ್ತ ಎಸ್ಐಗಳಾದ ರಂಗಪ್ಪ, ಎಸ್ಐ ಸಿದ್ದಗಂಗಯ್ಯ ಸೇರಿದಂತೆ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡು ನಿವೃತ್ತ ಪೊಲೀಸರಿಗೆ ಸೌಲಭ್ಯ ನೀಡುವ ಬಗ್ಗೆ ತಿಳಿಸಿದರು. ಸರ್ಕಾರದಿಂದ ಏನಾದರೂ ಮಾಡಿ ಒಂದು ನಿವೇಶನ ಕೊಡಬೇಕು, ಅಲ್ಲಿ ಒಂದು ಸರ್ಕಾರ ಕಟ್ಟಡ ನೀವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಹಳ ಹೋರಾಟ ಮತ್ತು ಸುಮಾರು ಪ್ರಯತ್ನಗಳನ್ನು ಮಾಡಿದ್ವಿ. ನಮ್ಮ ಅಧ್ಯಕ್ಷರಾದ ಜಗದೀಶ್ ಮತ್ತು ಬೆಂಗಳೂರು ಮತ್ತು ಎಲ್ಲ ಆಡಳಿತ ಮಂಡಳಿಯವರು ಸೇರಿ ಸುಮಾರು ಪ್ರಯತ್ನ ಮಾಡಿದ್ವಿ. ಜಿಲ್ಲೆಯ ಎಲ್ಲೆಡೆಯಿಂದ ನಿವೃತ್ತ ಪೊಲೀಸರು ಸಭೆಗೆ ಆಗಮಿಸಿದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಮಾಯಣದಲ್ಲಿ ಗ್ರಂಥದಲ್ಲಿನ ಮೌಲ್ಯಗಳು ಆಡಳಿತ ವ್ಯವಸ್ಥೆಗಳ ಸುಧಾರಣೆಗೆ ಅತ್ಯವಶ್ಯಕವಾಗಿದ್ದು ಇಂದಿನ ಹಲವು ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇಂದು ನಗರದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಿದರು.
ಈ ವೇಳೆ ಮಾತನಾಡಿದ ಅವರು ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಆಚರಣೆಯ ಶುಭಾಶಯವನ್ನ ಕೋರಿ ಸಾಧಿಸುವ ಅಜ್ಞಾನದಿಂದ ಸುಜ್ಞಾನದಾಡಿಗೆ ಸಾಗುವ ದಾರಿಯನ್ನ ತೋರಿಸಿಕೊಟ್ಟ ಮಹರ್ಷಿ ವಾಲ್ಮೀಕಿ ರಚಿಸಿದ ರಾಮಾಯಣ ಗ್ರಂಥದ ನೈತಿಕ ಮೌಲ್ಯಗಳು ಪ್ರತಿ ವ್ಯಕ್ತಿಯ ಜೀವನದ ನಡೆಯುವ ಹಲವು ಘಟನೆಗಳಿಗೆ ಆದರ್ಶಪ್ರಾಯವಾಗಿದೆ ಸಾರ್ವಜನಿಕರು ಅವರ ವಿಚಾರಧಾರೆಗಳು ತತ್ವಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ಪೂಜ್ಯ ಸಂಜಯ್ ಕುಮಾರ್ ಸ್ವಾಮೀಜಿಯವರು ಕಾರ್ಯಕ್ರಮದಲ್ಲಿ ಮಾತನಾಡಿ ಸಾಮಾನ್ಯ ಕುಟುಂಬದಿಂದ ಬಂದ ಒಬ್ಬ ವ್ಯಕ್ತಿಯು ಅಂದಿನ ಕಾಲಘಟ್ಟದಲ್ಲಿ ಜರುಗಿದ ಜನರ ಜೀವನ ಶೈಲಿಯ ಕುರಿತು ಸಾಹಿತ್ಯ ಸೃಷ್ಟಿಸುವ ಮೂಲಕ ಅಸಾಧಾರಣವಾಗಿ ರೂಪುಗೊಂಡ ರೀತಿ ಸರ್ವರಿಗೂ ಆಧಾರಣೀಯವಾದದ್ದು ನಾಡಿನ ಬಹುತೇಕ ಕವಿಗಳು ಅವರನ್ನ ಸಾಹಿತ್ಯದಲ್ಲಿ ಉಲ್ಲೇಖಿಸಿದ್ದು ಋಷಿ ವಾಲ್ಮೀಕಿಯು ಎಲ್ಲ ಜನಾಂಗದವರಿಗೂ ಆದರ್ಶ ಪುರುಷರಾಗಿದ್ದಾರೆ ವಿಶ್ವದಲ್ಲಿ ಸಮಾನತೆ ನ್ಯಾಯ ಧರ್ಮ ಪಸರಿಸಿದ ಮಹರ್ಷಿ ವಾಲ್ಮೀಕಿಯು ಪೂಜನೀಯರಾಗಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಗಳಿಸಿದ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿನಿಗೆ 1,00,000 ಬಹುಮಾನ ಮಂಜೂರಾತಿ ಪತ್ರ ನೀಡಿ ಗೌರವಿಸಲಾಯಿತು ಹಾಗೂ ವಿವಿಧ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು ಇನ್ನು ಈ ವೇಳೆ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು ಶಾಸಕ ಸುರೇಶ್ ಗೌಡ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಹಾಗೂ ಮತ್ತಿತರರು ಹಾಜರಿದ್ದರು ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜಿನಪ್ಪ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್ ಮುಖಂಡರಾದ ಸೋಲಾರ್ ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಮುಖಂಡರುಗಳು ಮಹರ್ಷಿ ವಾಲ್ಮೀಕಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ಇದೇ ವೇಳೆ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜಿನಪ್ಪ ಮಾತನಾಡಿ ಮಹರ್ಷಿ ವಾಲ್ಮೀಕಿರವರು ಪ್ರಪಂಚದಲ್ಲಿ ಶ್ರೇಷ್ಠ ಕಾವ್ಯ ರಾಮಾಯಣವನ್ನ ರಚನೆ ಮಾಡಿದ್ದನ್ನು ಪ್ರಸ್ತಾಪಿಸಿದರು ನಾಯಕರು ವಿಜಯಗೌಡರು ರಂಗಣ್ಣ ವಿಶೇಷವಾದ ಕೃಷ್ಣಮೂರ್ತಿ ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ನಾಗರಾಜ್ ಅವರು ನಮ್ಮ ಕಾರ್ಯಕರ್ತ ಅವರು
ಮತ್ತು ವಿಶ್ವೇಶ್ವರಯ್ಯ ಅವರು ಆಮೇಲೆ ಇಲ್ಲ ಇವತ್ತು ನಮ್ಮ ಸಮಾಜಕ್ಕೆ ಪ್ರಸ್ತುತವಾಗಿ ನಾವು ಆಚರಣೆಯನ್ನು ಮಾಡ್ತೇವೆ ಮತ್ತು ಇವರೆಲ್ಲರೂ ಹೇಳಿದ ರೀತಿಯಲ್ಲಿ ಒಂದು ಮಹಾನ್ ಗ್ರಂಥ ಇವತ್ತು ರಾಮಾಯಣ ಅದನ್ನು ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ಬರೆಯುವಾಗ ಇದೇ ರೀತಿ ನಡೀಬೇಕು ಅಂತ ಹೇಳಿ ಬರೀತಾರೆ ಮತ್ತು ಅದರಲ್ಲಿ ಸುಮ್ಮನೆ ಏನೋ ಕಾವ್ಯದ ರೂಪದಲ್ಲಿ ಬರೀತಾರೆ ಈ ಸಮಾಜ ಹೇಗಿರಬೇಕು ಈ ಸಮಾಜ ಯಾವ ರೀತಿ ಇದೆ ತಂದೆ ತಾಯಿಗಳು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಮತ್ತು ಪತ್ನಿಯರು ಮತ್ತು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ತಕ್ಕಂಥದ್ದು ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್ ಮಾತನಾಡಿ ಶ್ರೀರಾಮ ಮನುಷ್ಯನಾಗಿ ಹುಟ್ಟಿ ಈಗ ದೇವರಾಗಿದ್ದಾರೆಂದು ಹೇಳಿ ರಾಮಾಯಣ ಕಾಲ್ಪನಿಕ ಅಲ್ಲವೆಂದು ಸ್ಪಷ್ಟಪಡಿಸಿದರು ಮುಖಂಡ ಸೋಲಾರ್ ಕೃಷ್ಣಮೂರ್ತಿರವರು ಮಹರ್ಷಿ ವಾಲ್ಮೀಕಿರವರು ರಚಿಸಿದ ರಾಮಾಯಣವು ದುಃಖದಲ್ಲೇ ಹುಟ್ಟಿತೆಂದು ತಿಳಿಸಿ ರಾಮಾಯಣ ಮತ್ತು ಮಹಾಭಾರತ ಪ್ರಪಂಚದಲ್ಲೇ ಪ್ರಮುಖವಾಗಿದೆ ಎಂದು ಬಣ್ಣಿಸಿದರು ಅತ್ಯಂತ ಪ್ರಾಚೀನ ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಹಿಂದೂ ಧರ್ಮದ ಬುನಾದಿ ಅಂದರೆ ಅದು ರಾಮಾಯಣ ಮತ್ತು ಮಹಾಭಾರತ ಇಸ್ಲಾಮೂರ್ತಿ ಸಾವಿರ ಎಂಟುನೂರು ವರ್ಷ ಆಗಿರ್ಬೋದು ಭಾರತಕ್ಕೆ ಬಂದು 800-900 ವರ್ಷ ಆಗಿರ್ಬೋದು ಕ್ರಿಶ್ಚಿಯಾನಿಟಿ ಹುಟ್ಟಿ ಅದು 1800-1800 ವರ್ಷ ಆಗಿರ್ಬೋದು ಅದು ಭಾರತಕ್ಕೆ ಬಂದಂತ 400-400 ವರ್ಷ ಆಗಿರ್ಬೋದು ಆದರೆ ಈ ಜಗತ್ತಲ್ಲಿ ನಡೆಸಕ್ಕಾಗ್ತದೆ ಇರೋಂಥ ಧರ್ಮ ಯಾವ್ದು ಅಂದರೆ ಅದು ಹಿಂದೂ ಧರ್ಮ ಹಿಂದೂ ಧರ್ಮ ಅಂದರೆ ಬುನಾದಿ ಅಂದರೆ ಅದು ಭಾಷೆ ವಾಲ್ಮೀಕಿ ಬರುವಂತ ರಾಮಾಯಣ ಅಂತ ಹೇಳೋದಕ್ಕೆ ನಾನು ಬಹಳ ಹೆಮ್ಮೆ ಅಂತ ಹೇಳ್ತೇನೆ ಬಂದವಳು ಇವತ್ತು ಬಹಳ ಪ್ರಗತಿಪರಂತರು ಬುದ್ಧಿವಂತರು ಅದೆಲ್ಲರೂ ಮಾತಾಡೋದನ್ನು ಮಾಡೋಕ್ಕಾಗಲ್ಲ ಸ್ವಲ್ಪ ವಿಭಿನ್ನವಾದ ಒಂದು ಕೆಲವು ವಿಚಾರ ತಿಳಿಸೋದಕ್ಕೆ ನಮಗೆ ಇಚ್ಛೆ ಪಡ್ತೇನೆ ಭಾಳಷ್ಟು ಜನ ನಾವು ರಾಮಾಯಣ ಕೇವಲ ಕಾಲ್ಪನಿಕ ಅಂತಾರೆ ಮಹಾಭಾರತ ಕಾಲ್ಪನಿಕ ಅಂತ ಕೇಳ್ತಾರೆ ಅವ್ರಿಗೆಲ್ಲ ಒಂದು ಮಾತುಗಳನ್ನು ಇಚ್ಛೆ ಪಡ್ತಾರೆ ಇವತ್ತು ರಾಮಾಯಣ ನಡೆದಕ್ಕೆ ಉದಾಹರಣೆಗೆ ಇವತ್ತು ಲಂಕೆ ಶ್ರೀಲಂಕಾ ಇರ್ಬೋದು ರಾಮಸೇತು ತಮಿಳುನಾಡಲ್ಲಿ ರಾಮೇಶ್ವರದಿಂದ ಶ್ರಾವಂತ ರಾಮಸೇತು ಇರ್ಬೋದು ಅಯೋಧ್ಯೆ ಇರ್ಬೋದು ನಿದರ್ಶನ ಭಾಳಷ್ಟು ನಿದರ್ಶನಗಳನ್ನು ನಾವು ವೈಜ್ಞಾನಿಕವಾಗಿ ಮತ್ತು ವಾಸ್ತವಿಕವಾಗಿ ರಾಮಾಯಣ ನಡೆದಿದ್ದು ನಿಜ ಅನ್ನೋ ಒಂದು ಪುರಾವೆ ನಮ್ಮಲ್ಲಿ ಭಾಳಷ್ಟು ಸಿಕ್ಕಿದೆ ಆದರೂ ಬಹಳ ಜನ ಹೇಳ್ತಾರೆ ಕಾಲ್ಪನಿಕ ಕಾಲ್ಪನಿಕ ಅಂತ ಹೇಳಿದ್ರು ಸಹಿತ ಶ್ರೀರಾಮನೇ ಪೂಜೆ ಮಾಡುವಾಗ ಇವತ್ತು ಮಹರ್ಷಿ ರತ್ನಾಕರ ವಾಲ್ಮೀಕಿ ಸಮತ್ತಾ ನದಿ ತೀರದಲ್ಲಿ ಕುಳಿತಿದ್ದಾಗ ಎರಡು ಪಕ್ಷಿಗಳು ಲೀಲೆಯನ್ನು ಆಡ್ತಾ ಇರ್ತವೆ ಆ ಪಕ್ಷಿಗಳ ಒಂದು ಪಕ್ಷಿ ಗಂಡು ಪಕ್ಷಿ ಆ ಕೊಂದಂತಹ ಬೋಧನೆಯನ್ನು ತಾಳಲಾರದೆ ಆ ಹೆಣ್ಣು ಪಕ್ಷಿ ನೊಂದು ಬೆಂದು ಚೀರಾಡುತ್ತೆ ಆ ಚೀರಾಡಿದಂತ ಅದು ನೋಡಿ ಸಹಿಸಲಾರದೆ ಅವರ ಆಶ್ರಮಕ್ಕೆ ಬಂದು ಕಣ್ಣೀರನ್ನು ಹಾಕ್ತಾರೆ ಆ ಕಣ್ಣೀರನ್ನು ಹಾಕಿ ನಾರದ ಮಹರ್ಷಿಗಳ ಒಂದು ಆಶೀರ್ವಾದದ ಹುಟ್ಟಿದಂಥದ್ದೇ ಈ ರಾಮ ಹುಟ್ಟದಲ್ಲಿ ದುಃಖದಲ್ಲಿ ಅಂತ್ಯ ಆಗುತ್ತೆ ಅಂತ ಈ ಒಂದೇ ಕಾವ್ಯದಲ್ಲಿ ಇಷ್ಟೇ ರಾಮಾಯಣ ಮಹರ್ಷಿ ವಾಲ್ಮೀಕಿ ಎಲ್ಲ ಒಂದು ಪಕ್ಷಿ ಸಸ್ಯಜೀವಿ ವನ್ಯಜೀವಿ ಪ್ರಾಣಿಗಳಿಗೂ ಜೀವನ ಕೊಟ್ಟಿದ್ದಾರೆ ನೀವು ಕಥೆಯನ್ನು ನೋಡ್ಕೊಂಡು ಬರ್ಬೋದು ಜೆಡಿಎಸ್ ಮುಖಂಡರಾದ ರಂಗನಾಥ್ ರಾಧಮ್ಮ ಲೀಲಾವತಿ ಯಶೋಧ ನಗರ ಅಧ್ಯಕ್ಷ ವಿಜಯಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ನೆಲಮಂಗಲ ತಾಲೂಕಿನ ಲಕ್ಕಿನಹಳ್ಳಿ ಗ್ರಾಮದಲ್ಲಿ ದಲಿತರ ಜಮೀನು ಕಬಳಿಸಲು ಮುಂದಾದ ರಿಯಲ್ ಎಸ್ಟೇಟ್ ಮಾಫಿಯಾ ವಿರುದ್ಧ ದಲಿತ ಕುಟುಂಬಗಳು ಪ್ರತಿಭಟನೆ ನಡೆಸಿದರು ನೆಲಮಂಗಲ ತಾಲೂಕಿನ ಲಕ್ಕಿನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 39/6 19 ಗುಂಟೆ 38/1 ಎಕರೆ 11 ಗುಂಟೆ 26/4 16 ಗುಂಟೆ ಜಮೀನು ಕಬಳಿಸುವ ಹುನ್ನಾರ ನಡೆದಿದ್ದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಎಲ್ಕೆ ಅರಸು ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬೈಲಪ್ಪ ಶಾಮೀಲಾಗಿರುವ ಆರೋಪ ಕೇಳಿಬಂದಿದೆ ಎಕರೆಗೆ ಕೋಟಿಗಟ್ಟಲೆ ಬೆಲೆಯಾಗಿರುವ ಹಿನ್ನೆಲೆ ಭೂ ಕಬಳಿಕೆ ಮಾಡಲಾಗ್ತಿದೆ ಎಂದು ಆರೋಪಿಸಲಾಗಿದೆ ತೇಮಗಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ
ನೋಡ ನೋಡಿ ಸೋಡ್ಸ ಮಾಡಿದ್ದೀನಿ ಹಾಕಿದ್ದೀನಿ ಅಧಿಕಾರ 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 ಗುಂಡ್ಲುಪೇಟೆ ತಾಲೂಕು ಗಾಣಿಕರ ಕ್ಷೇಮಾಭಿವೃದ್ಧಿ ಸಂಘವು ಜನಾಂಗದ ಒಳಿತಿಗಾಗಿ ಉತ್ತಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿದೆ ಎಂದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿರಾಮು ತಿಳಿಸಿದರು. ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ ಗಾಣಿಕ ಸಮುದಾಯದ ಮುಖಂಡರು ಜನಾಂಗದ ಒಳಿತಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಕೈಗೊಂಡು ಶ್ರಮಿಸಲು ಸಂಘಕ್ಕೆ ಪದಾಧಿಕಾರಿಗಳನ್ನು ಘೋಷಣೆ ಮಾಡಲಾಯಿತು. ಸಂಘದ ಅಧ್ಯಕ್ಷರಾಗಿ ಜಿ ರಾಮು ಅವರನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಆಯ್ಕೆಯಾದ ರಾಮು ಮಾತನಾಡಿ, ತಾಲೂಕಿನಲ್ಲಿ ಸಂಘಟನೆ ಕೊರತೆಯಿಂದ ನಮ್ಮ ಗಾಣಿಕ ಸಮುದಾಯವು ಬಹಳಷ್ಟು ಹಿಂದುಳಿದಿದೆ. ಸರ್ಕಾರದಿಂದ ಬರುವ ಅನೇಕ ಸೌಲಭ್ಯಗಳು ಕೈಗೆಟುಕದಂತಾಗಿದೆ. ಈ ಕಾರಣ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಮೂಲಕ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಲಾಗಿದೆ. ಆಯ್ಕೆಯಾದ ಪದಾಧಿಕಾರಿಗಳು ಸಮುದಾಯದ ಏಳಿಗೆಗಾಗಿ ಕಾಯಾವಾಚ ಮನಸ ದುಡಿಯಬೇಕು ಎಂದು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ತಾಲೂಕು ವರದಹಳ್ಳಿ ಗೇಟ್ ಬಳಿ ವಿವಾಹಿತ ಮಹಿಳೆಯೊಬ್ಬಳು ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇತ್ತೀಚೆಗೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇದೊಂದು ನಡೆಯದ ಭೀಕರವಾದ ಅಪಘಾತ ನಡೆದು 13 ಜನ ಜೀವ ಕಳೆದುಕೊಂಡು 100 ಜನ ಕಣ್ಣೀರು ಹಾಕಿದ್ದು, ಇನ್ನು ಮಾಸುವ ಮುನ್ನವೇ ಇವತ್ತೊಂದು ಅಪಘಾತ ನಡೆದು ಗೃಹಿಣಿಯೊಬ್ಬಳು ಲೋಕ ತ್ಯಜಿಸಿದ್ದಾರೆ. ತಾಲೂಕಿನ ವರದಹಳ್ಳಿ ಬಳಿ ರೈಲಿಗೆ ತಲೆ ಕೊಟ್ಟು ಸಾವನ್ನಪ್ಪಿದ್ದಾಳೆ. ಮೃತಪಟ್ಟ ವ್ಯಕ್ತಿ ಶಿಲ್ಪಾ 26 ವರ್ಷ, ವರದಹಳ್ಳಿ. ಈಕೆಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ. ಕೌಟುಂಬಿಕ ಸಮಸ್ಯೆಯಿಂದ ಗಂಡನ ಮನೆ ಬಿಟ್ಟು ಬಂದು ಮನೆಯಲ್ಲಿದ್ದಳು. ಮಾನಸಿಕ ಅಸ್ವಸ್ಥಳಂತೆ ವರ್ತಿಸುತ್ತಿದ್ಲು. ಆಗಾಗ ಮನೆ ಬಿಟ್ಟು ಹೋಗಿ ಮತ್ತೆ ವಾಪಸ್ಸು ಬರುತ್ತಿದ್ಲು ಅಂತ ಅವರ ಸಹೋದರ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಮೆಂಟಲ್ ಶಾಕ್ ಆಗಿತ್ತು, ಅದನ್ನಿಂದ ಬಂದ್ಬಿಟ್ಟು ಈ ಥರ ಆಗಿದೆ. ನಮ್ಗೆ ಇವಾಗ ಗೊತ್ತಾಯಿತು, ನೋಡೋಷ್ಟೇ ನಮ್ಮದು. ಅದಕ್ಕೆ ಏನು ಯಾರು ಏನಂದಿಲ್ಲ ಸರ್, ಏನೋ ಒಂದು ಮಾತಂದಿಲ್ಲ. ಅಂದಿದ್ದ ಬೆಳಗ್ಗೆ ಬಂದ ತಕ್ಷಣ ಹಿಂಗೆ ಹಿಂಗಾಗಿತ್ತು. ಈಗ ಬಂದು ನಮ್ಗೆ ಕೇಳಿದ್ರೆ ಹಿಂಗೆ ಯಾವಾಗಾಯ್ತು, ನಾವು ಹಿಂಗೆ ಓದ್ತಾಯಿದ್ರೆ ಬಂದ ತಕ್ಷಣ ನೋಡೋ ತಕ್ಷಣ ನಮ್ಮಗು. ಅದಕ್ಕೆ ಹಂಗೆ ಎಲ್ಲ ಗೌರ್ಮೆಂಟ್ ಕೆಲಸಕ್ಕೋತಾಯಿದ್ಲು, ಓದ್ತಾಯಿದ್ರೆ ನಾವೇನು ಮಾತಾಡ್ತಾರೆ, ನಾವು ಮಾಡಿದ್ದೇನು ಕೆಲಸ ಇದು ಮಾಡ್ತಾ ಇರಲಿಲ್ಲ. ನಾವು ಹುಡುಗಿ ಕೆಲಸ ಮಾಡ್ಕೊಂಡು ಹುಡುಗಿ ಹತ್ಕೊಳೋದು ಇದು ಮಾಡೋದು ಏನು ಬೇಕೋ ತಗೊತಾ ಇದ್ಲು. ಒಂದು ನಮ್ಮ ಮಮ್ಮಿ ತಿರೋ ಕ್ಯಾನ್ಸರ್ ಇತ್ತು, ಒಂದು 6 ತಿಂಗಳು ಆಯ್ತು ತಿರೋಗೆ. ಆ ಒಂದು 6 ತಿಂಗಳು ವಾರಕ್ಕೆಲ್ಲ ಒಂಥರ ಮೆಡಿಸಕ್ಕೆ ಥರ ಆಗ್ಬಿಟ್ಟು, ಒಂದು 15 ದಿನಕ್ಕೆಲ್ಲ. ಆದಮೇಲೆ ತಿರುಗಿ ನಾವೊಂದು ಪ್ರೈವೇಟಲ್ಲಿ ತೋರಿಸಿದ್ರು, ತೋರಿಸಿದ್ರು ಕೇಳಿಲ್ಲ. ತಿರುಗಿ ಹಂಗೆ ನಾನೇ ತೋರಿಸ್ಕೊಂತ ಅದಿದ್ದೀನಿ ಎಲ್ಲಂದ್ರೆ ಕೊಲ್ಡೋಗೋದು ಬರೋದು. ನಾವೇನು ಮಾತಾಡ್ತಾ ಇರಲಿಲ್ಲ, ಎಲ್ಲಕ್ಕೆ ಹೋಗಿದ್ದಮ್ಮ ಎಲ್ಲಿಗೆ ಬಂದಮ್ಮ ನಾವೇನು ಅಂತ ಇರಲಿಲ್ಲ. ಅದಕ್ಕೆ ರೆಡಿ ಆಗಿ ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ ನಾನು ನಮ್ಮ ಮಾತು ಒಂಚೂರು ಕೇಳ್ತಾ ಇರಲಿಲ್ಲ. ಸರ್, ಗಂಡ ಇಬ್ಬರು ಮಕ್ಕಳು, ಒಂದು ಹೆಣ್ಮಗು ಒಂದು ಗಂಡ್ಮಗು. ಗಂಡ ಇದ್ದಾನೆ, ಅವನು ಬರ್ತಾಯಿದ್ದ, ಅವಾಗ ಹೋಗ್ತಾ ಇದ್ದ. ಅಲ್ಲಕ್ಕೆ ಬಾ ಅಂತ ಹೇಳಿದ್ನು, ನಾನು ಅಲ್ಲಿಗೆ ಬರೋ, ಅಲ್ಲಿ ಇಲ್ಲಿಗೆ ಬಾ ಅಂತ ಹೇಳಿದ್ನು. ಅವನು ಇಲ್ಲಿ ಬರೋದು, ಅದಿದ್ದೇನು ಬೇಕೆಲ್ಲ ನೋಡೋದು, ಮಕ್ಕಳಿಗೆ ಎಲ್ಲ ನೋಡೋದು. ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಕಡೆ ಹೊರಟ ರೈಲು ಆಕೆಯ ಮೇಲೆ ಹರಿದು ಸ್ಥಳದಲ್ಲಿಯೇ ಜೀವ ಬಿಟ್ಟಿರುವ ಮಾಹಿತಿ ತಿಳಿದ ಕೂಡಲೇ ವರದಹಳ್ಳಿ ಸುತ್ತಮುತ್ತ ಗ್ರಾಮಗಳ ಜನರು ಜಮಾಯಿಸಿದ್ರು. ಆಂಬ್ಯುಲೆನ್ಸ್ ಕರೆತಂದು ಪೊಲೀಸರು ಆಕೆಯ ಶವವನ್ನು ಆಸ್ಪತ್ರೆಗೆ ಸಾಗಿಸಿ ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೈಲಹೊಂಗಲ ಪಟ್ಟಣದ ಹರಳೆಯ ಕಾಲೋನಿ ನಿವಾಸಿಗಳು ಕಳೆದ 40 ವರ್ಷಗಳಿಂದ ವಾಸವಾಗಿರುವ ಮನೆಯ ಹಕ್ಕುಪತ್ರಗಳನ್ನು ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಅಂಬೇಡ್ಕರ್ ಯುವ ಸೇನೆಯ ಸಹಯೋಗದಲ್ಲಿ ಪಟ್ಟಣದ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು.
ಕರ್ನಾಟಕ ಅಂಬೇಡ್ಕರ್ ಯುವ ಸೇನೆಯ ಸಹಯೋಗದಲ್ಲಿ ಕಳೆದ ಆಗಸ್ಟ್ ತಿಂಗಳಲ್ಲಿ ಪಟ್ಟಣದ ಉಪವಿಭಾಗಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು. ಧರಣಿ ಸತ್ಯಾಗ್ರಹ ಮೂರನೇ ದಿನಕ್ಕೆ ಮುಂದುವರಿಯುತ್ತಿದ್ದಂತೆ ಕರ್ನಾಟಕ ಕೋಳಗಿರಿ ಅಭಿವೃದ್ಧಿ ಮಂಡಳಿ ಬೆಳಗಾವಿ ನಿಗಮದ ಸಹಾಯಕ ಅಭಿಯಂತರರಾದ ಪನಿರಾಜ್ ಎಂಜಿ ಮಧ್ಯಸ್ಥಿಕೆ ವಹಿಸಿ ಎರಡು ತಿಂಗಳಲ್ಲಿ ಸರ್ವೆ ಕಾರ್ಯ ಕೈಗೊಂಡು ಮನೆಯ ಹಕ್ಕುಪತ್ರಗಳನ್ನು ವಿತರಿಸುವುದಾಗಿ ಹೇಳಿ ಹೋರಾಟ ಕೈಬಿಡುವಂತೆ ಸೂಚಿಸಿದರು. ಆದರೆ ಅವರ ಮಾತು ನೆರವೇರದ ಕಾರಣ ಈಗ ಮತ್ತೆ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮಾಡ್ಕೊಂತಲ ಬಂದಿದ್ದೇವೆ ಅಲ್ಲಿಂದ ಇಲ್ಲಿವರೆಗೂ, ಆದರೂ ಯಾವುದೇ ರೀತಿಯ ಸ್ಪಂದನೆ ಸಿಗದ ಕಾರಣ ನಾವು 23/8/2023 ಈ ಉಪವಿಭಾಗಾಧಿಕಾರ ಕಾರ್ಯಾಲಯ ಮುಂದೆ ಧರಣಿ ಕುಂತಿದ್ವಿ. ಧರಣಿ 2 ತಿಂಗಳ ಧರಣಿ ಕುಂಡ್ರೆ ಮೂರನೇ ದಿನಕ್ಕೆ ಧರಣಿ ಸತ್ಯಾಗಾರಕ್ಕೆ ಕೊಳಗೇರಿ ನಿಗಮದ ಅಧಿಕಾರಿ ಇಂಜಿನಿಯರ್ ಅವ್ರು ಬಂದ ಕ್ಯಾಸೆ 2 ತಿಂಗಳು ವಾಯ್ದೆ ಕೊಡ್ರಿ, ನಿಮ್ಮ ಹೋರಾಟ ಇಲ್ಲೇ ಕೈ ಬಿಡ್ರಿ, ನಾವು ನಿಮ್ಗೆ ಹಕ್ಕುಪತ್ರ ಸರ್ವೆ ಮಾಡಿ ಹಕ್ಕುಪತ್ರ ಕೊಡ್ತೇವೆ ಅಂತ ಹೇಳಿರು. ಆ ರೀತಿಯಾಗಿ 2 ತಿಂಗಳು ನಾವು ಕಾದ್ವಿ, ಆದರೂ ಯಾವುದೇ ರೀತಿಯ ಸರ್ವೆ ಕಾರ್ಯ ಕೈಗೊಳ್ಳದೆ ನಮಗೆ ಮನೆಗಳ ಹಕ್ಕುಪತ್ರ ಕೈಗೊಳ್ಳುವುದು ಇಂಜಿನಿಯರ್ ಅವರು ಮಾಡಲಿಲ್ಲ. ಮತ್ತೆ ನಮಗೆ ನಮ್ಮ ಹೋರಾಟನ ಹತ್ತಿ ಇಟ್ಕೋಬೇಕು, ನಮ್ಮ ಹೋರಾಟದ ಹಾದಿ ತಪ್ಪಿಸಿ ನಮ್ಮ ದಿಕ್ಕು ತಪ್ಪಿಸುವಂಥದ್ದು ಈ ರೀತಿಯಾಗಿ ಅಧಿಕಾರಿಗಳು ನಮಗೆ ಅನ್ಯಾಯ ಮಾಡತ್ತಾರೆ. ಎಲ್ಲ ರೀತಿಯಿಂದ ನಮ್ಗೆ ಅನ್ಯಾಯ ಆಗತ್ತೈತೆ. ಯಾಕಂದ್ರೆ ಕೊಳಗೇರಿ ನಿಗಮದಲ್ಲಿ ಮಚಿಯಾರ್ ಗಲ್ಲಿ ಅನ್ನೋದು ಟ್ರಾವ್ ಪಾಸ್ ಆಗಿದ್ದು 1973 ಟ್ರಾವ್ ಪಾಸ್ ಆಗೈತಿ. ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಹಕ್ಕುಪತ್ರ ಕೊಟ್ಟಿಲ್ಲ. ನಿನ್ನೆ ಮೊನ್ನೆ ಗಂಗೆ ಗೌರಿ ಮಡ್ಡಿ ಅನ್ನೋದು ಇತಿಹಾಸ ಪುಟದಾಗ ಗಂಗೆ ಗೌರಿ ಮಡ್ಡಿ ಅನ್ನೋದಿದ್ರೆ ಮನೆಗಳೇ ಇಲ್ಲರಿ ಅಲ್ಲಿ. ಅಂಥದನ್ನು ಕೊಳಗೇರಿ ನಿಗಮಕ್ಕೆ ಟ್ರಾವ್ ಪಾಸ್ ಮಾಡಿ ಪುರಸಭೆದಾಗಿಂದ ಪಾಸ್ ಮಾಡಿ ಅಲ್ಲಿ ಇವತ್ತು ಹಕ್ಕುಪತ್ರ ತೊಗೊಂಡಿರ್ತು. ಒಂದು ವರ್ಷ ಆಗಿ ನಾವೇನು ಅನ್ಯಾಯ ಮಾಡಿದ್ದೀವಿ, ನಾವೇನು ಪಾಪ ಮಾಡಿದ್ದೀವಿ ಅಂದರೆ ನಾವು ಬಡವರಾಗಿದ್ದಕ್ಕೆ ಈ ರೀತಿ ನಮ್ಮ ಮೇಲೆ ಅನ್ಯಾಯ ದಬ್ಬಳಿಕೆ ಆಗತ್ತಿತ್ತು. ನಮ್ಮ ಹೋರಾಟದ ಹಾದಿ ತಪ್ಪಿಸೋದು ಅದು ಎಲ್ಲ ರೀತಿಯಿಂದ ಎಲ್ಲರೂ ಮಾಡಕತ್ತಾರ. ಅದಕ್ಕೆ ನಾವು ಎಲ್ಲ ರೀತಿಯಿಂದ ಕಷ್ಟ ನೋವು ಅನುಭವಿಸ್ತಾ ಇದ್ದೀವಿ. ನಾವು ದುಡ್ಕೊಂಡು ತಿನ್ನೋರೋದೇವ್ರಿ ಅಲ್ಲಿ, ಎಲ್ಲರೂ ಕೂಲಿ ಕೆಲಸ ಮಾಡೋರೋದೇವಿ, ಉದ್ಯೋಗ ವ್ಯಾಪಾರ ಮಾಡ್ತೀವಿ, ನಮ್ಮ ಚಪ್ಪಲಿ ವ್ಯವಹಾರ ಅಂಗಡಿ ಇಂಥವೆಲ್ಲ ಮಾಡ್ಕೊಂಡು ಬಂದ ನಮ್ಗೆ ಯಾಕೆ ಹಕ್ಕುಪತ್ರ ಕೊಡುವಾದ್ರು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಶಾಸಕರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ, ಯಾಕೆ ನಮ್ಗೆ ಈ ರೀತಿ ಅನ್ಯಾಯ ದಬ್ಬಾಳಿಕೆ ಮಾಡ್ತಾರೆ ಅನ್ನೋದು ತಿಳಿತಾ ಇಲ್ಲ. ಅದಕ್ಕೆ ನಾವು ನಮ್ಮ ಧರಣಿ ಏನು ಮುಂದುವರ್ಸಿದ್ದೀವಿ, ನಮ್ಮ ಧರಣಿ ಏನು ಹಿಂಪಡ್ಯಾಕೆ ಹೇಳಿರಲ್ಲ, ಅವ್ರ ಮೇಲೆ ಇವತ್ತು ಕ್ರಮ ಆಗಬೇಕು. DC ಸಾಹೇಬರು ಕ್ರಮ ಕೈಗೊಳ್ಬೇಕು, AC ಮೇಡಮ್ ಅವ್ರು ಕ್ರಮ ಕೈಗೊಳ್ಬೇಕು. ನಮ್ಮ ಯಾಕೆ ನಮ್ಗೆ 40 ವರ್ಷ ಆದರೂ ಇನ್ನೂ ಹಕ್ಕುಪತ್ರ ಕೊಡತ್ತಿಲ್ಲ ಅನ್ನೋದು ಇದನ್ನು ಪರಿಶೀಲನೆ ಮಾಡಬೇಕು. ಇವತ್ತು ನಾವು ಮನವಿ ಕೊಟ್ಟಿದ್ದೀವಿ, ಸೋಮವಾರ ದಿನದಿಂದ ನಾವು ಧರಣಿನ ಮುಂದುವರ್ಸಾತೇವೆ. ಇದು ತಾಲೂಕು ಆಡಳಿತ ಮೇನ್ ಅಧಿಕಾರಿ ಅದಾರು, AC ಕಚೇರಿ ಅವ್ರ ಮುಂದೆ ನಾವು ಸೋಮವಾರದಿಂದ ನಾವು ಧರಣಿ ಮುಂದುವರ್ಸಾತೇವೆ. ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗದುವರೆಗೂ ಅದು ಒಂದು ವಾರ ಆಗಲಿ ಒಂದು ತಿಂಗಳಾಗಲಿ ನಾವು ಮುಂದುವರೆಸ್ತೀವಿ. ಯಾರೋ ಬಂದರೂ ನಾವು ಇನ್ಮೇಲೆ ಹೋರಾಟ ಬಿಟ್ಟು ಹೇಳುವುದಿಲ್ಲ, ನಮಗೆ ನ್ಯಾಯ. ಇದೇ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಹಳ್ಳಿಯ ಕಾಲೋನಿಯ ನಿವಾಸಿಗಳು ಆದಷ್ಟು ಬೇಗ ನಮ್ಮ ಮನೆಯ ಹಕ್ಕುಪತ್ರಗಳನ್ನು ನೀಡುವಂತೆ ಮನವಿ ಮಾಡಿದ್ದು, ಒಂದು ವೇಳೆ ಹಕ್ಕುಪತ್ರ ನೀಡದೆ ಹೋದಲ್ಲಿ ನಿರಂತರ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಈ ಮೂಲಕ ತಿಳಿಸಿದ್ದಾರೆ. ಈರನಗೌಡ, ಶೀಲವಂತರ್, ಅಮೋಕ್ ಟಿವಿ, ಬೈಲಹೊಂಗಲ. ಅದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.